ಓಂ ಶಾಂತಿ. ಮುರುಳಿ ದಿನಾಂಕ 18/4/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನನ್ನ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಅನ್ನುವ ಮಾತಿನ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡು ಪುನಃ ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ ಆಗ ಎಲ್ಲವೂ ಪವಿತ್ರ ಆಗಿಬಿಡುತ್ತದೆ. ನನ್ನ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಅನ್ನುವ ಮಾತಿನ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡು ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ ಆಗ ನಿಮ್ಮ ಸರ್ವಸ್ವವು ಪವಿತ್ರ ಆಗುತ್ತದೆ ಮತ್ತು ನಿಮ್ಮ ಪಾಲನೆ ಶಿವತಂದೆಯ ಭಂಡಾರದಿಂದ ನಡೆಯುತ್ತದೆ. ಪ್ರಶ್ನೆ: ಪರಮಾತ್ಮ ಶಿವತಂದೆಗೆ ಸಂಪೂರ್ಣ ಬಲಿಹಾರಿ ಆದ ನಂತರ ಯಾವ ಮಾತಿನ ಎಚ್ಚರಿಕೆಯನ್ನು ಬಹಳಷ್ಟು ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ? ಉತ್ತರ: ಯಾವಾಗ ನೀವು ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೀರೋ ಆಗ ನಿಮ್ಮ ಸರ್ವಸ್ವವು ಪರಮಾತ್ಮ ಶಿವತಂದೆಯದ್ದೇ ಆಗಿಬಿಡುತ್ತದೆ. ನಂತರ ಹೆಜ್ಜೆ ಹೆಜ್ಜೆಗೂ ನೀವು ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು. ಒಂದು ವೇಳೆ ನೀವು ಯಾವುದಾದರೂ ಪ್ರಕಾರದ ಕೆಟ್ಟ ಕಾರ್ಯವನ್ನು ಮಾಡಿದರೆ ನಿಮ್ಮ ಖಾತೆಯಲ್ಲಿ ಪಾಪ ಬಹಳಷ್ಟು ಜಾಸ್ತಿಯಾಗಿ ಬಿಡುತ್ತದೆ. ಈಗ ನಿಮ್ಮ ಬಳಿ ಇರುವಂತಹ ಸಂಪೂರ್ಣ ಹಣ ಶಿವತಂದೆಯದ್ದಾಗಿದೆ. ನಿಮ್ಮ ಬಳಿ ಎಷ್ಟೆಲ್ಲ ಹಣ ಇದೆಯೋ ಆ ಸಂಪೂರ್ಣ ಹಣ ಈಗ ಪರಮಾತ್ಮ ಶಿವತಂದೆಯದ್ದಾಗಿದೆ. ನೀವೀಗ ಆ ಹಣದಿಂದ ಪಾಪದ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ನಿಮ್ಮ ಬಳಿ ಇರುವ ಒಂದೊಂದು ಪೈಸೆ ವಜ್ರ ಸಮಾನ ಆಗಿದೆ. ಆದ್ದರಿಂದ ಈ ಹಣವನ್ನು ನೀವೀಗ ಬಹಳಷ್ಟು ರಕ್ಷಣೆ ಮಾಡಬೇಕು. ಈಗ ನಿಮ್ಮ ಹಣ ಸ್ವಲ್ಪ ಕೂಡ ವ್ಯರ್ಥ ಆಗಬಾರದು. ನಿಮ್ಮ ಬಳಿ ಈಗ ಏನೆಲ್ಲ ಇದೆಯೋ ಅದ್ಯಾವುದು ಸ್ವಲ್ಪ ಕೂಡ ವ್ಯರ್ಥ ಆಗಬಾರದು. ಪರಮಾತ್ಮ ಶಿವತಂದೆ ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಆದರೆ ನಿಮ್ಮ ಬಳಿ ಈಗ ಎಷ್ಟೆಲ್ಲ ಹಣ ಇದೆಯೋ ಆ ಹಣವನ್ನು ಮನುಷ್ಯರನ್ನು ಕವಡೆಯಿಂದ ವಜ್ರ ಸಮಾನ ಮಾಡುವಂತಹ ಸೇವೆಯಲ್ಲಿ ನೀವು ತೊಡಗಿಸಬೇಕು. ಗೀತೆ: ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು. ಓಂ ಶಾಂತಿ. ಈ ಗೀತೆ ಭಕ್ತಿ ಮಾರ್ಗದವರಿಗೋಸ್ಕರ ಹಾಡಿರುವ ಗೀತೆಯಾಗಿದೆ. ನೀವು ಈಗ ಈ ಗೀತೆಯನ್ನು ಹಾಡಲು ಸಾಧ್ಯ ಇಲ್ಲ. ಏಕೆಂದರೆ ಭಕ್ತರು ಹೇಳುತ್ತಾರೆ, ಭಗವಂತ ನೀವು ಬಂದು ನಮಗೆ ನಿಮ್ಮ ಪರಿಚಯವನ್ನು ನೀಡಿ ಎಂದು. ಪ್ರಭು ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪ್ರಭು ಎಂದು ಕರೆದರು, ಈಶ್ವರ ಎಂದು ಕರೆದರು, ಭಗವಂತ ಎಂದು ಕರೆದರು, ಮಾತಂತೂ ಒಂದೇ ಆಗಿದೆ. ಜಗತ್ತಿನ ಜನ ಪ್ರಭು ಎಂದು ಕರೆಯುತ್ತಾರೆ. ನೀವು ಪ್ರಭು ಎಂದು ಕರೆಯುವ ಬದಲು ಬಾಬಾ ಎಂದು ಕರೆಯುತ್ತೀರಾ, ತಂದೆ ಎಂದು ಕರೆಯುತ್ತೀರಾ? ತಂದೆ ಎಂದು ಕರೆದಾಗ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಜ ಆಗಿ ಬಿಡುತ್ತದೆ. ಬಾಬಾ ಎಂದು ಕರೆದಾಗ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿ ಬಿಡುತ್ತದೆ. ಬಾಬಾ ಅನ್ನುವ ಅಕ್ಷರ ಫ್ಯಾಮಿಲಿ ಅಕ್ಷರ ಆಗಿದೆ. ತಂದೆ ಅನ್ನುವ ಅಕ್ಷರ ಕುಟುಂಬದ ಅಕ್ಷರ ಆಗಿದೆ. ಜಗತ್ತಿನಲ್ಲಿರುವವರೆಲ್ಲ ಪರಮಾತ್ಮ ತಂದೆಯ ರಚನೆ ಆಗಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಯ ರಚನೆ ಆಗಿದ್ದಾರೆ. ಎಲ್ಲವೂ ಪರಮಾತ್ಮ ತಂದೆಯ ರಚನೆಯೇ ಆಗಿದೆ. ಅಂದ ಮೇಲೆ ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ. ತಂದೆ ಎಂದು ಕರೆಯುವುದು ಎಷ್ಟು ಸಹಜವಾದ ಮಾತಾಗಿದೆ. ಬಾಬಾ ಅಪ್ಪ ಎಂದು ಕರೆಯುವುದು ಎಷ್ಟು ಸಹಜವಾದ ಮಾತಾಗಿದೆ. ಕೇವಲ ಪ್ರಭು ಅಥವಾ ಪರಮಾತ್ಮ ಎಂದು ಕರೆದಾಗ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಪರಮಾತ್ಮ ತಂದೆಯ ಆ ಪ್ರೀತಿಯ ಅನುಭವ ಆಗ ಆಗುವುದೇ ಇಲ್ಲ. ಯಾರು ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುವ ಬದಲು ಪ್ರಭು ಅಥವಾ ಪರಮಾತ್ಮ ಎಂದು ಕರೆಯುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಪ್ರೀತಿಯ ಬಗ್ಗೆ ಗೊತ್ತಾಗುವುದೇ ಇಲ್ಲ ಮತ್ತು ಪರಮಾತ್ಮ ತಂದೆಯ ಆಸ್ತಿಯ ಬಗ್ಗೆ ಅವರಿಗೆ ಗೊತ್ತೇ ಆಗುವುದಿಲ್ಲ. ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಇಷ್ಟು ಸಣ್ಣ ಮಾತನ್ನು ಕೂಡ ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಅರ್ಧ ಕಲ್ಪದಿಂದ ಎಲ್ಲರೂ ಪೆಟ್ಟನ್ನು ತಿನ್ನಲು ಪ್ರಾರಂಭ ಮಾಡಿದ್ದಾರೆ. ಈಗ ಪರಮಾತ್ಮ ತಂದೆ ಬಂದು ಸೆಕೆಂಡ್ನಲ್ಲಿ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳಾದ ನೀವು ಕುಳಿತಿದ್ದೀರಾ. ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿರುತ್ತಾರೆ. ಆದರೆ ಪುನಃ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಇರುವ ನಿಶ್ಚಯ ಸಮಾಪ್ತಿಯಾಗಿ ಬಿಡುತ್ತದೆ. ಒಂದು ವೇಳೆ ನಿಶ್ಚಯ ಪಕ್ಕಾ ಇದ್ದರೆ ಅವರು ಸತ್ಯ ಸತ್ಯ ಬ್ರಾಹ್ಮಣರಾಗಿ ಬಿಡುತ್ತಾರೆ. ನಾವು ಪರಮಾತ್ಮ ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ತಂದೆಯ ಮನೆಯ ಮಕ್ಕಳಾಗಿದ್ದೇವೆ. ಅಂದರೆ ಮನೆಯ ಮಕ್ಕಳು ನಾವೆಲ್ಲರೂ ಆಗಿದ್ದೇವೆ.
ಈಗ ನಮಗೆ ಗೊತ್ತಿದೆ, ಬ್ರಾಹ್ಮಣ ಆತ್ಮರಾದ ನಾವು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟವನ್ನು ಮಾಡುತ್ತೇವೆ. ನಾವೀಗ ಬ್ರಾಹ್ಮಣರಾಗಿದ್ದೇವೆ ಅಂದ ಮೇಲೆ ಬ್ರಾಹ್ಮಣರ ಭೋಜನ ಬ್ರಹ್ಮ ಭೋಜನ ಆಗಿದೆ. ಶಿವತಂದೆಯ ಭಂಡಾರದ ಭೋಜನವನ್ನು ನಾವೀಗ ಊಟ ಮಾಡುತ್ತೇವೆ. ಪರಮಾತ್ಮ ಶಿವತಂದೆಯ ಭಂಡಾರದ ಭೋಜನ ಬ್ರಹ್ಮ ಭೋಜನ ಆಗಿದೆ. ನಾವೀಗ ಪರಮಾತ್ಮ ಶಿವತಂದೆಯ ಭಂಡಾರದ ಭೋಜನವನ್ನು ಸ್ವೀಕಾರ ಮಾಡುತ್ತೇವೆ ಅನ್ನುವ ನಿಶ್ಚಯ ನಮಗೆ ಇರಬೇಕು. ನಾವೀಗ ಒಬ್ಬ ಪರಮಾತ್ಮ ಶಿವತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ಶಿವತಂದೆಗೆ ಡೈವರ್ಸ್ ಅನ್ನು ಕೊಡುವ ಮಾತೇ ಇಲ್ಲಿ ಇಲ್ಲ. ನಾವೀಗ ಬ್ರಾಹ್ಮಣರಾಗಿದ್ದೇವೆ, ಬ್ರಾಹ್ಮಣರಾದ ನಾವು ಪರಮಾತ್ಮ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ನಮ್ಮ ಸರ್ವಸ್ವವು ಪರಮಾತ್ಮ ಶಿವತಂದೆಯದ್ದಾಗಿದೆ ಮತ್ತು ಪರಮಾತ್ಮ ಶಿವತಂದೆಯ ಸರ್ವಸ್ವವು ನನ್ನದಾಗಿದೆ. ನನ್ನ ಬಳಿ ಏನೆಲ್ಲ ಇದೆಯೋ ಅದು ಪರಮಾತ್ಮ ತಂದೆಯದ್ದಾಗಿದೆ ಮತ್ತು ಪರಮಾತ್ಮ ತಂದೆಯ ಬಳಿ ಏನೆಲ್ಲ ಇದೆಯೋ ಅದು ನನ್ನದ್ದಾಗಿದೆ ಎಂದು ತಿಳಿದುಕೊಂಡಾಗ, ನಾವು ತಕ್ಕಡಿಯಲ್ಲಿ ಒಂದು ಕಡೆ ನಮ್ಮ ಬಳಿ ಇರುವಂಥದ್ದನ್ನು ಇಟ್ಟಾಗ ಇನ್ನೊಂದು ಕಡೆ ಪರಮಾತ್ಮ ತಂದೆ ನನಗೆ ಏನನ್ನು ಕೊಡುತ್ತಿದ್ದಾರೋ ಅದನ್ನು ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಿದಾಗ ಭಾರ ಯಾವ ಕಡೆ ಜಾಸ್ತಿ ಆಗುತ್ತದೆ? ನನ್ನ ಬಳಿ ಕೇವಲ ಕೊಳಕಿದೆ, ನನ್ನ ಬಳಿ ಕೇವಲ ಹಳೆಯ ವಸ್ತು ಇದೆ. ಮತ್ತು ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ಬಳಿ ರಾಜ್ಯ ಇದೆ. ಪರಮಾತ್ಮ ತಂದೆ ನಮಗೆ ರಾಜ್ಯವನ್ನು ನೀಡುತ್ತಾರೆ. ನಾವು ಪರಮಾತ್ಮ ತಂದೆಗೆ ನಮ್ಮ ಬಳಿ ಇರುವ ಹಳೆಯ ಕೊಳಕನ್ನು ನೀಡುತ್ತೇವೆ ಅಂದ ಮೇಲೆ ತಂದೆ ನೀಡುವುದಕ್ಕೂ ನಾವು ನೀಡುವುದಕ್ಕೂ ಎಷ್ಟೊಂದು ಅಂತರ ಇದೆ ನಿಮಗೆ ಗೊತ್ತಿದೆ. ಈಶ್ವರ ತಂದೆ ಈಗ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ನಾವೀಗ ಈಶ್ವರ ತಂದೆಯ ಮೂಲಕ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಅನ್ನುವುದು ನಮಗೆ ಗೊತ್ತಿದೆ. ನಮ್ಮ ಬಳಿ ಏನೆಲ್ಲ ಇದೆಯೋ ಅದನ್ನು ನಾವೀಗ ಪರಮಾತ್ಮ ತಂದೆಗೆ ನೀಡುತ್ತಿದ್ದೇವೆ. ಪರಮಾತ್ಮ ತಂದೆ ಪುನಃ ಹೇಳುತ್ತಾರೆ, ಮಕ್ಕಳೇ, ನೀವು ನಿಮ್ಮ ಸರ್ವಸ್ವವನ್ನು ನನಗೆ ಅರ್ಪಣೆ ಮಾಡಿದ ನಂತರ ಸ್ವಯಂವನ್ನು ಟ್ರಸ್ಟಿ ಎಂದು ತಿಳಿದುಕೊಂಡು, ನಿಮಿತ್ತರು ಎಂದು ತಿಳಿದುಕೊಂಡು ಎಲ್ಲವನ್ನೂ ಸಂಭಾಲನೆ ಮಾಡಿ. ತಿಳಿದುಕೊಳ್ಳಿ, ನನ್ನ ಬಳಿ ಇರುವಂಥದ್ದೆಲ್ಲ ಪರಮಾತ್ಮ ಶಿವತಂದೆಯದ್ದಾಗಿದೆ ಎಂದು. ಸ್ವಯಂವನ್ನು ಪರಮಾತ್ಮ ಶಿವತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ. ಯಾವಾಗ ನಿಮ್ಮನ್ನು ನೀವು ಪರಮಾತ್ಮ ಶಿವತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೀರ, ಆಗ ನಿಮ್ಮ ಸರ್ವಸ್ವವು ಪವಿತ್ರ ಆಗಿ ಬಿಡುತ್ತದೆ. ನಾವು ಸ್ವಯಂವನ್ನು ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ತಿಳಿದುಕೊಂಡಾಗ ನಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲ ಪವಿತ್ರ ಆಗಿ ಬಿಡುತ್ತದೆ. ಆಗ ನೀವು ಮನೆಯಲ್ಲಿ ಇದ್ದರೂ ಕೂಡ ನೀವು ಊಟ ಮಾಡುವ ಭೋಜನ ಬ್ರಹ್ಮ ಭೋಜನ ಆಗಿಬಿಡುತ್ತದೆ. ನಿಮ್ಮ ಮನೆಯ ಭಂಡಾರ ಶಿವತಂದೆಯ ಭಂಡಾರ ಆಗಿಬಿಡುತ್ತದೆ. ಏಕೆಂದರೆ ನೀವೀಗ ಬ್ರಾಹ್ಮಣರಾಗುತ್ತೀರಾ. ಈಗ ನಿಮ್ಮ ಭಂಡಾರ ಶಿವತಂದೆಯ ಭಂಡಾರ ಆಗಿದೆ. ಏಕೆಂದರೆ ಪರಮಾತ್ಮ ಶಿವತಂದೆ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಹಾಗೆ ನೋಡಿದರೆ ಜಗತ್ತಿನಲ್ಲಿರುವವರೆಲ್ಲ ಹೇಳುತ್ತಾರೆ, ಎಲ್ಲವನ್ನು ಈಶ್ವರ ತಂದೆ ನಮಗೆ ನೀಡಿದ್ದಾರೆ ಎಂದು. ಆದರೆ ಇಲ್ಲಿ ಸ್ವಯಂ ಈಶ್ವರ ತಂದೆ ನಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ ಅಂದ ಮೇಲೆ ಈಗ ನಾವು ಪರಮಾತ್ಮ ಶಿವತಂದೆಗೆ ಬಲಿಹಾರಿ ಆಗುತ್ತೇವೆ. ಒಮ್ಮೆ ಪರಮಾತ್ಮ ಶಿವತಂದೆಗೆ ಬಲಿಹಾರಿ ಆದ ನಂತರ ನಮ್ಮ ಬಳಿ ಏನೆಲ್ಲ ಇದೆಯೋ ಅದು ಪರಮಾತ್ಮ ಶಿವತಂದೆಯ ಭಂಡಾರದ್ದೇ ಆಗಿ ಬಿಡುತ್ತದೆ. ನಾವು ಪರಮಾತ್ಮ ಶಿವತಂದೆಗೆ ಸ್ವಯಂವನ್ನು ಸಮರ್ಪಣೆ ಮಾಡಿಕೊಂಡ ನಂತರ ನಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಪರಮಾತ್ಮ ಶಿವತಂದೆಯ ಭಂಡಾರ ಆಗಿಬಿಡುತ್ತದೆ. ಆಗ ನಾವು ಊಟ ಮಾಡುವ ಭೋಜನಕ್ಕೆ ಬ್ರಹ್ಮ ಭೋಜನ ಎಂದು ಕರೆಯಲಾಗುತ್ತದೆ. ನೀವೀಗ ತಿಳಿದುಕೊಳ್ಳುತ್ತೀರಾ, ನಾವು ಯಾವ ಭೋಜನವನ್ನು ಊಟ ಮಾಡುತ್ತಿದ್ದೇವೋ ಅದು ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ತಯಾರಾಗಿರುವ ಭೋಜನ ಆಗಿದೆ. ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ತಯಾರಾಗಿರುವ ಭೋಜನವನ್ನು ನಾವೀಗ ಸ್ವೀಕಾರ ಮಾಡುತ್ತಿದ್ದೇವೆ ಅಂದ ಮೇಲೆ ನಾವೀಗ ಅವಶ್ಯವಾಗಿ ಪವಿತ್ರರಾಗಿರಬೇಕು. ನಾವು ಪವಿತ್ರರಾದಾಗ ನಮ್ಮ ಭೋಜನ ಕೂಡ ಪವಿತ್ರ ಆಗಿ ಬಿಡುತ್ತದೆ. ನಾವು ಯಾವಾಗ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೇವೋ ಆಗ ನಮ್ಮ ಭೋಜನ ಪವಿತ್ರ ಆಗುತ್ತದೆ. ನೀವಿಲ್ಲಿ ಪರಮಾತ್ಮ ತಂದೆಗೆ ಏನನ್ನೂ ಕೊಡುವುದಿಲ್ಲ, ಆದರೆ ಕೇವಲ ಪರಮಾತ್ಮ ತಂದೆಗೆ ನೀವೀಗ ಬಲಿಹಾರಿ ಆಗಬೇಕು. ಬಾಬಾ, ನನ್ನ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವು ನಿಮ್ಮದ್ದೇ ಆಗಿದೆ ಎಂದು ತಿಳಿದುಕೊಳ್ಳಬೇಕು. ಯಾವಾಗ ನೀವು ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ಟ್ರಸ್ಟಿಯಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ ಎಂದು. ನಾವು ಪರಮಾತ್ಮ ತಂದೆಗೆ ನನ್ನ ಬಳಿ ಇರುವ ಸರ್ವಸ್ವವು ನಿಮ್ಮದೇ ಆಗಿದೆ ಎಂದು ಅರ್ಪಣೆಯನ್ನು ಮಾಡಿದಾಗ ಪರಮಾತ್ಮ ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ.
ನಾವು ಊಟ ಮಾಡುತ್ತಿರುವ ಭೋಜನ ಪರಮಾತ್ಮ ಶಿವತಂದೆಯ ಪ್ರಸಾದ ಎಂದು ತಿಳಿದುಕೊಂಡು ನಾವು ಊಟ ಮಾಡಿದರೆ ನಾವು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟ ಮಾಡಿದಂತೆ ಒಂದು ವೇಳೆ ನಾವು ಊಟ ಮಾಡುವಾಗ ಪರಮಾತ್ಮ ಶಿವತಂದೆಯನ್ನು ಮರೆತು ಬಿಟ್ಟರೆ ನಮ್ಮ ಭೋಜನ ಪವಿತ್ರ ಭೋಜನ ಆಗಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ನಿಮ್ಮ ಮನೆಯನ್ನು ಕೂಡ ಸಂಭಾಲನೆ ಮಾಡಬೇಕು ಆದರೆ ಸ್ವಯಂವನ್ನು ನಿಮಿತ್ತ ಎಂದು ತಿಳಿದುಕೊಂಡು ಟ್ರಸ್ಟಿ ಎಂದು ತಿಳಿದುಕೊಂಡು ಮನೆಯಲ್ಲಿ ಕುಳಿತಿದ್ದರೂ ಕೂಡ ನಾನು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ನನ್ನ ಸರ್ವಸ್ವವನ್ನು ನಾನು ಪರಮಾತ್ಮ ಶಿವತಂದೆಗೆ ಅರ್ಪಣೆ ಮಾಡಿದ್ದೇನೆ ಅಂದ ಮೇಲೆ ನನ್ನ ಸರ್ವಸ್ವವು ಪರಮಾತ್ಮ ಶಿವತಂದೆಯದ್ದೇ ಆಗಿದೆ ಎಂದು ನೀವೀಗ ತಿಳಿದುಕೊಳ್ಳಬೇಕು ನಿಮಗೆ ಏನಾದರೂ ಅರ್ಥ ಆಗದೇ ಇದ್ದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು ಪರಮಾತ್ಮ ಶಿವತಂದೆಯ ಖಜಾನೆಯಿಂದ ಹಣವನ್ನು ಖರ್ಚು ಮಾಡಿ ನಾವೀಗ ಯಾವುದೇ ಪಾಪದ ಕಾರ್ಯವನ್ನು ಮಾಡುವಂಥವರು ಆಗಬಾರದು ಪರಮಾತ್ಮ ಶಿವತಂದೆಯ ಹಣದಿಂದ ನಾವೀಗ ಪುಣ್ಯದ ಕಾರ್ಯವನ್ನೇ ಮಾಡಬೇಕು ಪರಮಾತ್ಮ ಶಿವತಂದೆಯ ಹಣದಿಂದ ಪುಣ್ಯವನ್ನೇ ಮಾಡಬೇಕು ಏಕೆಂದರೆ ಒಂದೊಂದು ಪೈಸೆ ಕೂಡ ವಜ್ರ ಸಮಾನ ಆಗಿದೆ ಪರಮಾತ್ಮ ಶಿವತಂದೆಗೆ ನಾವು ಅರ್ಪಣೆ ಮಾಡಿರುವ ಒಂದೊಂದು ಪೈಸೆ ವಜ್ರ ಸಮಾನ ಆಗಿದೆ ಈ ಹಣದಿಂದ ಅನೇಕರ ಕಲ್ಯಾಣ ಆಗಬೇಕು ಆದ್ದರಿಂದ ಹಣವನ್ನು ಸಂಪೂರ್ಣ ರಕ್ಷಣೆ ಮಾಡಬೇಕು ನಮ್ಮ ಹಣ ಸ್ವಲ್ಪ ಕೂಡ ವ್ಯರ್ಥ ಆಗಬಾರದು ಏಕೆಂದರೆ ಈ ಹಣದಿಂದ ಮನುಷ್ಯರನ್ನು ನೀವೀಗ ಕವಡೆಯಿಂದ ವಜ್ರ ಸಮಾನ ಮಾಡುತ್ತೀರಾ ಪರಮಾತ್ಮ ತಂದೆಗೆ ನೀವು ಯಾವ ಹಣವನ್ನು ಅರ್ಪಣೆ ಮಾಡಿದ್ದೀರೋ ಆ ಹಣದಿಂದ ಮನುಷ್ಯರನ್ನು ಕವಡೆಯಿಂದ ವಜ್ರ ಸಮಾನ ಮಾಡಲಾಗುತ್ತದೆ ಪರಮಾತ್ಮ ಶಿವತಂದೆ ಹೇಳುತ್ತಾರೆ ನನ್ನ ಬಳಿ ಏನೆಲ್ಲ ಇದೆಯೋ ಅದು ನಿಮ್ಮದ್ದೇ ಆಗಿದೆ ಎಂದು ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಹೇಳುತ್ತಾರೆ ನನ್ನ ಸರ್ವಸ್ವವು ನಿಮ್ಮದ್ದೇ ಆಗಿದೆ ಎಂದು ಒಬ್ಬ ಪರಮಾತ್ಮ ಶಿವತಂದೆ ಮಾತ್ರ ಈ ಸೃಷ್ಟಿಯಲ್ಲಿ ನಿಷ್ಕಾಮ ಸೇವಾದಾರಿಯಾಗಿದ್ದಾರೆ ಪರಮಾತ್ಮ ಶಿವತಂದೆ ಎಲ್ಲಾ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ಹಣವನ್ನು ಕೊಟ್ಟರೂ ಕೂಡ ಆ ಹಣದಿಂದ ನಾನು ಏನನ್ನು ಮಾಡಲಿ ನನ್ನ ಸರ್ವಸ್ವವು ನಿಮ್ಮದ್ದಾಗಿದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಕೊಟ್ಟರೂ ಕೂಡ ನಿಮ್ಮ ಹಣದಿಂದ ಪರಮಾತ್ಮ ತಂದೆ ತಮಗೋಸ್ಕರ ಏನನ್ನೂ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಬಳಿ ಏನೆಲ್ಲ ಇದೆಯೋ ಅದನ್ನು ತಂದೆ ಮಕ್ಕಳಾದ ನಮಗೆ ಕೊಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ನಿಮ್ಮದ್ದೇ ಆಗಿದೆ ನೀವೇ ರಾಜ್ಯವನ್ನು ಆಳುತ್ತೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳಾದ ನಿಮ್ಮನ್ನು ಸುಖಿಯನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ಮಕ್ಕಳಾದ ನಿಮಗೆ ಸುಖವನ್ನು ಕೊಡುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಈಗ ಪರಮಾತ್ಮ ತಂದೆಯ ಶ್ರೀಮತ ನಮಗೆ ಸಿಗುತ್ತಾ ಇದೆ ಒಂದು ವೇಳೆ ಕನ್ನೆ ಮದುವೆಯನ್ನು ಮಾಡಿಕೊಳ್ಳಲು ಬಯಸಿದರೆ ಅವರು ಜ್ಞಾನ ಮಾರ್ಗದಂತೆ ನಡೆಯದೇ ಇದ್ದರೆ ನೀವು ಅವರಿಗೆ ಮದುವೆ ಮಾಡಿಕೊಳ್ಳಲು ಬಿಟ್ಟು ಬಿಡಿ ಒಂದು ವೇಳೆ ಗಂಡು ಮಕ್ಕಳು ಆಜ್ಞಾಕಾರಿ ಆಗಿಲ್ಲ ಅಂದರೆ ಅವರು ನಿಮ್ಮ ಆಸ್ತಿಗೆ ಅಧಿಕಾರಿಗಳಲ್ಲ ಎಂದು ತಿಳಿದುಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಜ್ಞಾನ ಮಾರ್ಗದಲ್ಲಿ ನಡೆಯಲು ಬಯಸದೇ ಇದ್ದರೆ ಅವರು ಮದುವೆಯನ್ನು ಮಾಡಿಕೊಳ್ಳಲು ಬಯಸಿದರೆ ನೀವು ಅವರಿಗೆ ಮದುವೆಯನ್ನು ಮಾಡಿಸಿ ಕಳಿಸಿ ಬಿಡಬೇಕು ಒಂದು ವೇಳೆ ಗಂಡು ಮಕ್ಕಳು ನಿಮಗೆ ಆಜ್ಞಾಕಾರಿ ಆಗದೇ ಇದ್ದರೆ ಅವರು ನಿಮ್ಮ ಆಸ್ತಿಗೆ ಅಧಿಕಾರಿಗಳಲ್ಲ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವು ನಡೆಯದೇ ಇದ್ದರೆ ನೀವು ಶ್ರೇಷ್ಠರಾಗುವುದಿಲ್ಲ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ತಂದೆಯ ಆಸ್ತಿಗೆ ನೀವು ಹಕ್ಕುದಾರರಾಗಲು ಸಾಧ್ಯ ಇಲ್ಲ ನಂತರ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ಅಂದರಿಗೆ ಊರುಗೋಲಾಗಿ ಜಗತ್ತಿನ ಜನ ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ಮೊದಲು ನಾವು ಕೂಡ ಸಂಪೂರ್ಣ ಕೋತಿಯ ಸಮಾನ ಪತಿತರಾಗಿದ್ದೆವು ಪರಮಾತ್ಮ ತಂದೆ ಕೋತಿಯ ಸಮಾನ ಆಗಿರುವ ನಮ್ಮ ಸೇನೆಯನ್ನೇ ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ಆತ್ಮರಿಗೂ ಶಿಕ್ಷೆಯನ್ನು ನೀಡಿ ಅವರನ್ನು ಮುಕ್ತಿಧಾಮಕ್ಕೆ ಕಳಿಸುತ್ತಾರೆ ಬೇಹದ್ದಿನ ತಂದೆ ತಿಳಿಸುತ್ತಿರುವ ಎಲ್ಲಾ ಮಾತುಗಳು ಬೇಹದ್ದಿನ ಮಾತಾಗಿದೆ ಇಲ್ಲಿ ಒಬ್ಬ ರಾಮ ಸೀತೆಯ ಮಾತು ಇಲ್ಲ ಪರಮಾತ್ಮ ತಂದೆ ಕುಳಿತು ಎಲ್ಲಾ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆ ಮನುಷ್ಯರು ಶಾಸ್ತ್ರವನ್ನು ಬಹಳಷ್ಟು ಓದುತ್ತಾರೆ ಆದರೆ ಮನುಷ್ಯರು ಯಾವ ಮಾತಿನ ಬಗ್ಗೆಯೂ ತಿಳಿದುಕೊಂಡಿಲ್ಲ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಶಾಸ್ತ್ರವನ್ನು ಓದುತ್ತಿದ್ದರೆ ಅವರು ಓದಿದರೂ ಕೂಡ ಓದದೇ ಇದ್ದಂತೆ ಆಗಿಬಿಡುತ್ತದೆ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಇನ್ನು ಜನರ ಜೀವನದಲ್ಲಿ
ಕಲೆ ಕಡಿಮೆ ಆಗುತ್ತಾ ಹೋಗಿದೆ. ಶಾಸ್ತ್ರವನ್ನು ಓದುತ್ತಾ ಕಲೆಯನ್ನು ಕಡಿಮೆ ಮಾಡಿಕೊಂಡು ಎಲ್ಲರೂ ಪತಿತರು ಭ್ರಷ್ಟಾಚಾರಿಗಳು ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಪುನಃ ಗಂಗಾ ನದಿಯ ದಡದಲ್ಲಿ ನಿಂತು ದಾನವನ್ನು ಮಾಡಿ ಎಂದು ಹೇಳುತ್ತಾರೆ. ಈಗ ನಾವು ಇಲ್ಲಿ ಪಾವನ ಆಗಬೇಕು. ಇಲ್ಲಿ ದಾನದ ಮಾತು ಎಲ್ಲಿಂದ ಬಂತು? ಗಂಗಾ ನದಿಯ ನೀರಿನಲ್ಲಿ ದಾನವನ್ನು ಮಾಡುತ್ತಾರೆ. ಯಾವಾಗ ಪೂಜಾರಿಗಳು ಗಂಗಾ ನದಿಯ ನೀರಿನಲ್ಲಿ ದಾನವನ್ನು ಮಾಡಿ ಎಂದು ಹೇಳುತ್ತಾರೋ, ಆಗ ದೊಡ್ಡ ದೊಡ್ಡ ರಾಜರು ಚಿನ್ನದ ನಾಣ್ಯವನ್ನು ನದಿಯಲ್ಲಿ ಹಾಕುತ್ತಾರೆ. ಪೂಜಾರಿಗಳು ತಮ್ಮ ಜೀವನ ನಿರ್ವಹಣೆಗೋಸ್ಕರ ಇಂತಹ ಕೆಲವು ಮಾತನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೇಳುತ್ತಿರುತ್ತಾರೆ. ಯಾವಾಗ ದೊಡ್ಡ ವ್ಯಕ್ತಿಗಳು ಹಣವನ್ನು ಗಂಗಾ ನದಿಯಲ್ಲಿ ಹಾಕುತ್ತಾರೋ, ಆ ಹಣದಿಂದ ಪೂಜಾರಿಗಳ ಜೀವನ ನಡೆಯುತ್ತದೆ. ಈಗ ಇಲ್ಲಿ ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ನಿಮ್ಮ ಜೀವನವನ್ನು ರೂಪಿಸುತ್ತಿದ್ದಾರೆ. 21 ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆ ನಿಮ್ಮ ಜೀವನವನ್ನು ನಡೆಸಲು ನಿಮಗೆ ಸಂಪಾದನೆಯನ್ನು ಮಾಡಿಸುತ್ತಿದ್ದಾರೆ. 21 ಜನ್ಮದವರೆಗೂ ನಾವು ಜೀವನವನ್ನು ನಡೆಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ನಮಗೆ ಸಂಪಾದನೆಯನ್ನು ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ ನಮ್ಮನ್ನು ಪಾವನ ಮಾಡುತ್ತಾರೆ. ಭಾರತ ಪಾವನ ದೇಶ ಆಗಿತ್ತು, ಈಗ ಭಾರತ ಪತಿತ ಆಗಿದೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಪರಿಚಯವನ್ನು ನೀಡುತ್ತಾರೆ. ನೀವು ಬ್ರಾಹ್ಮಣ ಆತ್ಮರಾಗಿದ್ದೀರಾ, ಬ್ರಾಹ್ಮಣರಾದ ನೀವು ಸಮರ್ಪಿತರಾದರೆ ನೀವು ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ತಯಾರಾದ ಆಹಾರವನ್ನೇ ಊಟ ಮಾಡುತ್ತೀರಾ. ಯಾರೆಲ್ಲ ಬ್ರಾಹ್ಮಣರು ಪರಮಾತ್ಮ ತಂದೆಗೆ ಸಮರ್ಪಿತ ಆಗಿದ್ದಾರೋ ಅವರೆಲ್ಲರೂ ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ತಯಾರಾದ ಭೋಜನವನ್ನು ಊಟ ಮಾಡುತ್ತೀರಾ. ನೀವು ಒಂದು ವೇಳೆ ಪರಮಾತ್ಮ ತಂದೆಗೆ ಸಮರ್ಪಿತ ಆಗಿಲ್ಲ ಅಂದರೆ ಅಸುರರ ಭಂಡಾರದಿಂದ ನೀವು ಊಟವನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆ ಈ ರೀತಿ ಹೇಳುವುದಿಲ್ಲ, ನೀವೀಗ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆಗೆ ಒಪ್ಪಿಸಿ ಎಂದು ತಂದೆ ಹೇಳುವುದಿಲ್ಲ. ನಿಮ್ಮ ಪರಿವಾರದವರನ್ನು ಪರಮಾತ್ಮ ತಂದೆಯ ಬಳಿ ಕರೆದುಕೊಂಡು ಬಂದು ತಂದೆಗೆ ನಿಮ್ಮ ಪರಿವಾರದವರ ಜವಾಬ್ದಾರಿಯನ್ನು ಒಪ್ಪಿಸಿ ಎಂದು ತಂದೆ ಹೇಳುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ನಿಮ್ಮ ಪರಿವಾರದವರ ಸಂಭಾಲನೆಯನ್ನು ಮಾಡಿ, ಆದರೆ ಸ್ವಯಂನ್ನು ನಿಮಿತ್ತ ಎಂದು ತಿಳಿದುಕೊಂಡು ನಿಮ್ಮ ಪರಿವಾರದವರ ಸಂಭಾಲನೆಯನ್ನು ಮಾಡಬೇಕು. ಒಂದು ವೇಳೆ ನೀವು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದರೆ, ನೀವು ಮನೆಯಲ್ಲಿ ಇದ್ದರೂ ಕೂಡ ನೀವು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟವನ್ನು ಮಾಡುತ್ತಿರುತ್ತೀರಾ. ನೀವು ಮನೆಯಲ್ಲಿ ಇದ್ದರೂ ಕೂಡ ನಾನು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡರೆ ನಿಮ್ಮ ಹೃದಯ ಶುದ್ಧ ಆಗುತ್ತದೆ. ಗಾಯನ ಕೂಡ ಇದೆ, ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು. ಈಗ ಬ್ರಾಹ್ಮಣ ಆತ್ಮರಾದ ನೀವೇ ನಮಸ್ಕಾರವನ್ನು ಮಾಡಿಸಿಕೊಳ್ಳಲು ಯೋಗ್ಯರಾಗುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಬ್ರಹ್ಮನ ಮೂಲಕ ಪರಮಾತ್ಮ ಶಿವತಂದೆ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಿದ್ದಾರೆ. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಈ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ಸುತಿಯನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಭಾರತದಲ್ಲಿ ಎಷ್ಟೊಂದು ಜನ ಗುರುಗಳು ವಿದ್ವಾನರು ಪಂಡಿತರು ಇದ್ದಾರೆ. ಭಾರತದಲ್ಲಿ ಸ್ತ್ರೀಗೆ ಹೇಳಲಾಗುತ್ತದೆ, ಒಬ್ಬ ಪತಿಯೇ ನಿಮಗೆ ಗುರು ಆಗಿದ್ದಾರೆ ಎಂದು. ಆದರೆ ಈಗ ಭಾರತದಲ್ಲಿ ಎಷ್ಟೊಂದು ಜನ ಗುರುಗಳಿದ್ದಾರೆ, ಈ ಸಮಯದಲ್ಲಿ ಎಷ್ಟೊಂದು ಉಲ್ಟಾ ವ್ಯವಹಾರವನ್ನು ನಡೆಸುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅಗ್ರಿಮೆಂಟ್ ಅನ್ನು ಮಾಡಿಸುತ್ತಾರೆ, ಪತಿಯೇ ನಿಮಗೆ ಸರ್ವಸ್ವ ಆಗಿದ್ದಾರೆ, ನೀವೀಗ ಪತಿಯ ಆಜ್ಞೆಯಂತೆ ನಡೆಯಬೇಕು ಎಂದು. ಮೊದಲು ಸ್ತ್ರೀ ಕನ್ಯೆ ಆಗಿರುತ್ತಾರೆ, ಆ ಕನ್ಯೆಗೆ ಆಜ್ಞೆಯನ್ನು ನೀಡುತ್ತಾರೆ, ನೀವು ಪತಿಯ ಆಜ್ಞೆಯಂತೆ ನಡೆಯಬೇಕು ಎಂದು. ಎಲ್ಲಿಯವರೆಗೂ ಅವರು ಕುಮಾರಿಯಾಗಿರುತ್ತಾರೋ ಅಲ್ಲಿಯವರೆಗೂ ಅವರು ಪೂಜ್ಯರಾಗಿರುತ್ತಾರೆ. ಪತಿಯ ಮೊದಲನೇ ಆಜ್ಞೆಯನ್ನು ಪಾಲನೆ ಮಾಡಿದ ತಕ್ಷಣ ಪೂಜ್ಯ ಕನ್ಯೆ ಆಗಿದ್ದವರು ಪೂಜಾರಿ ಆಗಿಬಿಡುತ್ತಾರೆ. ನಂತರ ಅವರು ಎಲ್ಲರ ಸಮ್ಮುಖದಲ್ಲೂ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ನಂತರ ಪತಿಯ ಎರಡನೇ ಆಜ್ಞೆ ಆಗಿದೆ, ಕಾಮ ವಿಕಾರಕ್ಕೆ ವಶ ಆಗಿ ಎಂದು. ಕಾಮ ವಿಕಾರಕ್ಕೆ ವಶ ಆದ ತಕ್ಷಣ ಆ ಹೆಣ್ಣು ಮಕ್ಕಳ ಜೀವನದಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗಿಬಿಡುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನನಗೆ ಸಹಯೋಗಿ ಮಕ್ಕಳು ಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಕಾಲಿಗೆ ಏಕೆ ನಮಸ್ಕಾರವನ್ನು ಮಾಡಬೇಕು? ನೀವಿಲ್ಲಿ ನನ್ನ ಕಾಲಿಗೆ ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ನೀವೆಲ್ಲ ವಾರಸುದಾರ ಮಕ್ಕಳಾಗಿದ್ದೀರಾ, ನೀವು ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರರಾದಂತಹ ಮಕ್ಕಳಾಗಿದ್ದೀರಾ, ಅಂದ ಮೇಲೆ ನೀವೇಕೆ ನಮಸ್ಕಾರವನ್ನು ಮಾಡಬೇಕು? ನಮ್ರತೆಯನ್ನು ತೋರಿಸುವುದಕ್ಕೋಸ್ಕರ ಕಾಲಿಗೆ ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ನಮಸ್ತೆ ಎಂದು ಹೇಳುತ್ತಾರೆ, ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆಯ ಬಳಿ ನಾವು ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ಎಂದು. ಪುನಃ ಮಾಯೆ ತಂದೆಯ ನೆನಪನ್ನೇ ಮರೆಸಿ ಬಿಡುತ್ತದೆ.
ಯಾವಾಗ ತಂದೆಯನ್ನು ಮರೆಯುತ್ತೀರೋ ಆಗ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತೀರಾ? ಬುದ್ಧಿಯನ್ನೇ ಮಾಯೆ ನಾಶ ಮಾಡಿಬಿಡುತ್ತದೆ. ತಂದೆಯ ಜೊತೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿರುತ್ತೀರಾ? ಮಾಯೆ ನಿಮ್ಮ ಬುದ್ಧಿಯೋಗವನ್ನೇ ಕಟ್ ಮಾಡುತ್ತದೆ. ನಿಮ್ಮ ಬುದ್ಧಿಯಿಂದ ಜ್ಞಾನವನ್ನು ಮಾಯೆ ನಾಶ ಮಾಡಿಬಿಡುತ್ತದೆ. ಇಂದು ಪರಮಾತ್ಮ ಶಿವತಂದೆ ತಿಳಿಸಿದ್ದಾರೆ, ಯಾರು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ, ಯಾರು ಶಿವತಂದೆಯ ಭಂಡಾರದಿಂದ ನೀರನ್ನು ಕುಡಿದಿದ್ದಾರೆ, ಅವರ ಭಂಡಾರ ಭರ್ಪೂರಾಗಿ ಬಿಡುತ್ತದೆ ಮತ್ತು ಅವರ ಜೀವನದ ಸರ್ವ ಕಾಲ ಕಂಟಕಗಳು ದೂರ ಆಗಿ ಬಿಡುತ್ತದೆ. ಯಾರು ಊಟ ಮಾಡುವಾಗ ನಾನು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಯಾರು ನೀರನ್ನು ಕುಡಿಯುವಾಗ ನಾನು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ನೀರನ್ನು ಕುಡಿಯುತ್ತಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ, ಅವರ ಜೀವನದಲ್ಲಿ ಅವರ ಭಂಡಾರ ಭರ್ಪೂರಾಗಿ ಬಿಡುತ್ತದೆ ಮತ್ತು ಅವರ ಜೀವನದ ಎಲ್ಲಾ ಕಾಲ ಕಂಟಕಗಳು ಅಂದರೆ ಎಲ್ಲಾ ಕಷ್ಟಗಳು ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಅವರು ಅಮರರಾಗಿ ಬಿಡುತ್ತಾರೆ. ನೀವೀಗ ಪರಮಾತ್ಮ ಶಿವತಂದೆಗೆ ಬಲಿಹಾರಿ ಆಗಿದ್ದೀರಾ. ಅಂದ ಮೇಲೆ ನಿಮ್ಮ ಸರ್ವಸ್ವವು ಈಗ ಪರಮಾತ್ಮ ಶಿವತಂದೆಯದ್ದಾಗಿದೆ. ನೀವೀಗ ಪರಮಾತ್ಮ ಶಿವತಂದೆಯ ಸಮ್ಮುಖದಲ್ಲಿ ಸ್ವಯಂ ಸಮರ್ಪಣೆ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದು ಪರಮಾತ್ಮ ತಂದೆಯದ್ದಾಗಿದೆ. ನನ್ನ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಅನ್ನುವ ಮಾತಿನ ಪಕ್ಕಾ ನಿಶ್ಚಯ ಈಗ ನಮಗೆ ಇರಬೇಕು. ಪುನಃ ನೀವು ಯಾವುದಾದರೂ ಕೆಟ್ಟ ಕಾರ್ಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಪಾಪ ಬಹಳಷ್ಟು ಜಾಸ್ತಿಯಾಗುತ್ತದೆ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯಿಂದ ಸಲಹೆಯನ್ನು ಪಡೆದುಕೊಳ್ಳಬೇಕು. ಈಗ ನಾವು ಬಹಳ ದೂರದವರೆಗೂ ಹೋಗಿ ತಲುಪಬೇಕಾಗಿದೆ. ನಾವು ತಲುಪಬೇಕಾದ ಮಾರ್ಗ ಬಹಳ ಉದ್ದ ಇದೆ. ಎಷ್ಟೋ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಬಿದ್ದು ಬಿಡುತ್ತಾರೆ. ಬಾಬಾ ಬಾಬಾ ಎಂದು ಹೇಳಿ 8 ವರ್ಷ 10 ವರ್ಷ ಜ್ಞಾನ ಮಾರ್ಗದಲ್ಲಿ ಇದ್ದು ಪುನಃ ಮಾಯೆಯ ಪೆಟ್ಟನ್ನು ತಿನ್ನುತ್ತಾರೆ. ಕೆಲವರು ಬಾಬಾ ಬಾಬಾ ಎಂದು ಕರೆಯುತ್ತಾ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುತ್ತಾರೆ. 8 ವರ್ಷ 10 ವರ್ಷ ತಂದೆ ತೋರಿಸುತ್ತಿರುವ ಮಾರ್ಗದಂತೆ ನಡೆಯುತ್ತಿರುತ್ತಾರೆ. ಪುನಃ ಮಾಯೆ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಹೆಜ್ಜೆ ಹೆಜ್ಜೆಗೂ ನಿಮಗೆ ಯಾವುದಾದರೂ ಮಾತು ಅರ್ಥ ಆಗದೇ ಇದ್ದರೆ ನೀವು ತಂದೆಯಾದ ನನ್ನನ್ನು ಕೇಳಬಹುದು. ನೀವು ಯಾವ ಮಾತಿನಲ್ಲಿ ಆದರೂ ಗೊಂದಲದ ಅನುಭವವನ್ನು ಮಾಡಿದರೆ ನೀವು ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ನಾನು ಮಿಲ್ಟ್ರಿಯಲ್ಲಿ ಕಾರ್ಯವನ್ನು ಮಾಡುತ್ತಿದ್ದೇನೆ, ನಾನು ಅಲ್ಲಿ ತಯಾರಾದ ಭೋಜನವನ್ನು ಊಟ ಮಾಡಬೇಕಾಗುತ್ತದೆ ಎಂದು. ಆಗ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಏನನ್ನು ಮಾಡಲು ಸಾಧ್ಯ? ನೀವು ತಂದೆಯ ಸಮ್ಮುಖದಲ್ಲಿ ಎಲ್ಲಾ ಮಾತನ್ನು ತಿಳಿಸಿ ತಂದೆಯಿಂದ ಮತವನ್ನು ತೆಗೆದುಕೊಂಡರೆ ನಿಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿರುತ್ತದೆ. ಮಿಲ್ಟ್ರಿಯಲ್ಲಿ ಕಾರ್ಯವನ್ನು ಮಾಡುವಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ಅಲ್ಲಿ ಕೊಡುವ ಊಟವನ್ನು ನಾನು ಮಾಡಬೇಕಾಗುತ್ತದೆ, ಏನನ್ನು ಮಾಡಲಿ ಎಂದು. ಆಗ ತಂದೆ ಹೇಳುತ್ತಾರೆ, ನೀವು ಮಿಲ್ಟ್ರಿಯಲ್ಲಿ ಇರುವ ಕಾರಣ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ನೀವು ತಂದೆಯಾದ ನನ್ನಿಂದ ಮತವನ್ನು ತೆಗೆದುಕೊಂಡಿರುವ ಕಾರಣ ನಿಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ ಎಂದು ತಂದೆ ಹೇಳುತ್ತಾರೆ. ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ನಾನು ವಿದೇಶಕ್ಕೆ ಹೋಗಬೇಕಾಗುತ್ತದೆ, ವಿದೇಶದಲ್ಲಿ ಪಾರ್ಟಿಗೆ ಹೋಗಿ ಕುಳಿತುಕೊಳ್ಳಬೇಕಾಗುತ್ತದೆ, ಬಲೆ ಅಲ್ಲಿ ಸಸ್ಯಾಹಾರದ ಆಹಾರ ಸಿಗುತ್ತದೆ, ಅಲ್ಲಿ ಬಲೆ ಸಸ್ಯಾಹಾರ ಸಿಗುತ್ತದೆ, ಆದರೆ ಅದನ್ನು ಕೂಡ ವಿಕಾರಿಗಳೇ ತಯಾರು ಮಾಡಿರುತ್ತಾರೆ ತಾನೆ. ನೀವು ಆ ಪಾರ್ಟಿಯಲ್ಲಿ ಕುಳಿತಾಗಲು ಏನಾದರೂ ನೆಪವನ್ನು ಹೇಳಬಹುದು, ಒಳ್ಳೆಯದು, ನೀವು ಟೀ ಕುಡಿಯಬಹುದು ಎಂದು ತಂದೆ ಹೇಳುತ್ತಾರೆ. ಅನೇಕ ಪ್ರಕಾರದಿಂದ ತಂದೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ. ಪರಮಾತ್ಮ ತಂದೆಗೆ ರೈಟ್ ಹ್ಯಾಂಡ್ ಧರ್ಮರಾಜ ಆಗಿದ್ದಾರೆ. ಪರಮಾತ್ಮ ತಂದೆಯ ರೈಟ್ ಹ್ಯಾಂಡ್ ಆಗಿ ಧರ್ಮರಾಜ ಕುಳಿತಿದ್ದಾರೆ. ಈ ಸಮಯದಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯಿಂದ ಶ್ರೀಮತವನ್ನು ಪಡೆದುಕೊಳ್ಳಬೇಕು. ಆಗ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ. ನಿಮಗೆ ಕನಸಿನಲ್ಲೂ ಕೂಡ ವಿಚಾರ ಇರಲಿಲ್ಲ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು, ನಾವು ವಿಶ್ವಕ್ಕೆ ಮಾಲೀಕರಾಗಬಹುದು ಎಂದು ನಿಮಗೆ ಕನಸಿನಲ್ಲೂ ವಿಚಾರ ಇರಲಿಲ್ಲ. ಯಾರಿಗೂ ಕೂಡ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವುದು ಗೊತ್ತಿರಲಿಲ್ಲ. ಸತ್ಯುಗದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯದ ಮಹಲಿತ್ತು, ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ಸಂಪತ್ತಿತ್ತು, ಅಷ್ಟೊಂದು ಸಂಪತ್ತನ್ನು ಅನೇಕ ಒಂಟೆಗಳ ಮೇಲೆ ತೆಗೆದುಕೊಂಡು ಹೋದರು. ಈಗ ಇಂತಹ ಸಮಯ ಬರುತ್ತದೆ, ಆ ಅಂತಿಮ ಸಮಯದಲ್ಲಿ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ, ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ, ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಆದ್ದರಿಂದ ಹೇಳಲಾಗುತ್ತದೆ, ರಾಮನಾಮವೇ ಸತ್ಯ ಆಗಿದೆ ಎಂದು.
ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿರುವಂಥವರು ಕೈಯನ್ನು ತುಂಬಿಕೊಂಡು ಹೋಗುತ್ತಾರೆ. ಈಗ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ? ನಿಮ್ಮ ಕೈ ವಿನಾಶದ ಸಮಯದಲ್ಲಿ ತುಂಬಿರುತ್ತದೆ. ಉಳಿದ ಎಲ್ಲಾ ವ್ಯಕ್ತಿಗಳ ಕೈ ವಿನಾಶದ ಸಮಯದಲ್ಲಿ ಖಾಲಿಯಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಪರಮಾತ್ಮ ತಂದೆಯದ್ದೇ ಆಗಿದೆ, ಮತ್ತು ಪರಮಾತ್ಮ ತಂದೆಯ ಬಳಿ ಎಷ್ಟೆಲ್ಲ ವಸ್ತು ಇದೆಯೋ ಅದೆಲ್ಲವೂ ನಿಮ್ಮದ್ದೇ ಆಗಿದೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ಬಳಿ ಇರುವ ಎಲ್ಲಾ ವಸ್ತುಗಳು ಮಕ್ಕಳಾದ ನಿಮ್ಮದ್ದೇ ಆಗಿದೆ ಎಂದು. ಪರಮಾತ್ಮ ತಂದೆ ನಿಷ್ಕಾಮ ಸೇವಾದಾರಿಯಾಗಿದ್ದಾರೆ. ಪರಮಾತ್ಮ ತಂದೆಯಂತಹ ನಿಷ್ಕಾಮ ಸೇವಾದಾರಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರು, ಪತಿತರು ಆಗಲೇಬೇಕು. ಯಾವಾಗ ಸಂಪೂರ್ಣ ಪತಿತರಾಗುತ್ತಾರೋ ಆಗ ಪುನಃ ಪೂರ್ಣ ಪಾವನ ಆಗಬೇಕಾಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಹೊಸ ಸೃಷ್ಟಿಯನ್ನು ರಚನೆ ಮಾಡಬೇಕು ಎಂದು ನನಗೆ ಸಂಕಲ್ಪ ಬಂತು. ಆ ಪಾತ್ರವನ್ನು ಅಭಿನಯ ಮಾಡಲು ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ಈ ಸೃಷ್ಟಿಯಲ್ಲಿ ಎಷ್ಟೆಲ್ಲಾ ಜನ ಮುಖ್ಯ ಆತ್ಮರಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನೂ ಕೂಡ ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತಿದ್ದಾರೆ. ಮೊದಲು ಈ ಜ್ಞಾನ ನಮಗೆ ಗೊತ್ತಿರಲಿಲ್ಲ. ಈಗ ಎಲ್ಲರ ಜೀವನದ ಕಥೆಯ ಬಗ್ಗೆ ನಿಮಗೆ ಗೊತ್ತಾಗಿದೆ. ಧರ್ಮ ಸ್ಥಾಪಕರು ಕೂಡ ಮುಖ್ಯ ಆಗಿದ್ದಾರೆ. ಮೇಲಿನಿಂದ ಹಿಡಿದು ನೋಡಿದಾಗ ಎಲ್ಲರಿಗಿಂತ ಶ್ರೇಷ್ಠ ಅಂದರೆ ಪರಮಾತ್ಮ ತಂದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ಶಿವ ತಂದೆ ರಚಯಿತ ಆಗಿದ್ದಾರೆ. ನಂತರ ಸೆಕೆಂಡ್ ನಂಬರ್ನಲ್ಲಿ ಶ್ರೇಷ್ಠರು ಅಂದರೆ ಬ್ರಹ್ಮ ವಿಷ್ಣು ಶಂಕರರಾಗಿದ್ದಾರೆ. ನಂತರ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ. ಜಗದಂಬಾ ಸರಸ್ವತಿ ಕೂಡ ಬ್ರಾಹ್ಮಣಿ ಆಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಹಿಂದೆ ಇದೇ ಸಮಯದಲ್ಲಿ ಮಮ್ಮ ಕುಳಿತು ಇಷ್ಟೇ ತಪಸ್ಸನ್ನು ಮಾಡಿದ್ದರು. ಪರಮಾತ್ಮ ತಂದೆ ಇದೇ ಸಮಯದಲ್ಲಿ ಕಲ್ಪದ ಹಿಂದೆ ನಮಗೆ ರಾಜಯೋಗವನ್ನು ಕಲಿಸಿದ್ದರು. ಈಗ ಪುನಃ ಪರಮಾತ್ಮ ತಂದೆ ಅದೇ ಕಾರ್ಯವನ್ನು ಮಾಡುತ್ತಿದ್ದಾರೆ. ಈಗ ಈ ಜ್ಞಾನದ ಚಿಂತನೆಯನ್ನು ನಾವು ಮಾಡಬೇಕು. ನೀವೀಗ ಮನೆಯಲ್ಲೇ ಇರಬೇಕು. ಎಲ್ಲರೂ ಪರಮಾತ್ಮ ತಂದೆಯ ಬಳಿ ಬಂದು ತಂದೆಯ ಮನೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಇನ್ನು ಅಂತಿಮ ಸಮಯದಲ್ಲಿ ಎಲ್ಲರೂ ತಂದೆಯ ಬಳಿ ಬಂದು ತಂದೆಯ ಮನೆಯಲ್ಲೇ ಇರುತ್ತೀರಾ. ಯಾರು ತಂದೆಯ ಸೇವೆಯಲ್ಲಿ ತತ್ಪರಾಗಿದ್ದಾರೋ, ಯಾರು ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೋ, ಅವರೆಲ್ಲರೂ ಅಂತಿಮ ಸಮಯದಲ್ಲಿ ತಂದೆಯ ಬಳಿ ಬಂದು ತಂದೆಯ ಮನೆಯಲ್ಲೇ ಇರುತ್ತಾರೆ, ಮಧುಬನದಲ್ಲಿ ಇರುತ್ತಾರೆ. ಆ ಸಮಯದಲ್ಲಿ ನೀವು ಬಹಳಷ್ಟು ಅದ್ಭುತವಾದ ಪಾತ್ರವನ್ನು ಮಧುಬನದಲ್ಲಿ ಕುಳಿತು ನೋಡುತ್ತೀರಾ. ಅಂತಿಮ ಸಮಯದಲ್ಲಿ ನೀವು ತಂದೆಯ ಮನೆಯಲ್ಲಿ ಕುಳಿತು ಬಹಳಷ್ಟು ಅದ್ಭುತವಾದ ಪಾತ್ರವನ್ನು ನೋಡುತ್ತೀರಾ. ವೈಕುಂಠದ ವೃಕ್ಷ ಆಗ ನಿಮ್ಮ ಸಮೀಪದಲ್ಲೇ ನಿಮಗೆ ಕಾಣಿಸುತ್ತದೆ. ಕುಳಿತು ಕುಳಿತಂತೆ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ನೀವು ತಂದೆಯ ಮನೆಯಲ್ಲೇ ಕುಳಿತು, ಮಧುಬನದಲ್ಲೇ ಕುಳಿತು ಇಲ್ಲೇ ಸಂಪೂರ್ಣ ಸೂಕ್ಷ್ಮ ದೇವತೆ ಆಗುತ್ತೀರಾ. ಎಷ್ಟೆಲ್ಲ ಮನುಷ್ಯಾತ್ಮರು ಈ ಸೃಷ್ಟಿಯಲ್ಲಿ ಇದ್ದಾರೋ ಆ ಅಂತಿಮ ಸಮಯದಲ್ಲಿ ಎಲ್ಲರೂ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ಪರಮಾತ್ಮ ತಂದೆ ಮಾರ್ಗದರ್ಶಕಾಗಿ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಸತ್ಯಯುಗದಲ್ಲಿ ಈ ಜ್ಞಾನದ ಹೆಸರೂ ಕೂಡ ಇರುವುದಿಲ್ಲ. ಸತ್ಯಯುಗದಲ್ಲಿ ನೀವು ಪದವಿಯನ್ನು ಪಡೆದುಕೊಂಡಿರುತ್ತೀರಾ. ಈಗ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಈಗ ನೀವು 21 ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನೀವೀಗ ಎಲ್ಲರಿಗೂ ತಿಳಿಸಬಹುದು ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು. ನೀವೀಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ಭೋಜನವನ್ನು ತಯಾರು ಮಾಡಿ ನಿಮ್ಮ ಮಿತ್ರ ಸಂಬಂಧಿ ಮುಂತಾದವರಿಗೆ ಊಟವನ್ನು ಮಾಡಿಸಿದರೆ ಅವರ ಹೃದಯ ಕೂಡ ಶುದ್ಧ ಆಗುತ್ತದೆ. ಅಂತ್ಯದವರೆಗೂ ಯಾರು ಸುರಕ್ಷಿತರಾಗಿ ಇರುತ್ತಾರೋ ಅವರು ಅಂತ್ಯದಲ್ಲಿ ಎಲ್ಲಾ ದೃಶ್ಯವನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ಅಂತ್ಯದವರೆಗೂ ಯಾರು ಸುರಕ್ಷಿತರಾಗಿ ಈ ಜಗತ್ತಿನಲ್ಲಿ ಉಳಿಯುತ್ತಾರೋ ಅವರು ಅಂತ್ಯದಲ್ಲಿ ಬಹಳಷ್ಟು ಖುಷಿಯ ದೃಶ್ಯವನ್ನು ನೋಡುತ್ತಾರೆ. ಪರಮಾತ್ಮ ತಂದೆ ಅಂತ್ಯದಲ್ಲಿ ಗಳಿಗೆ ಗಳಿಗೆಗೂ ನಿಮಗೆ ನಿಮ್ಮ ಮನೆಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಮತ್ತು ಪರಮಾತ್ಮ ತಂದೆ ಅಂತಿಮ ಸಮಯದಲ್ಲಿ ನಮಗೆ ಎಲ್ಲಾ ಮಾತನ್ನೂ ತೋರಿಸುತ್ತಾರೆ. ಅಂದರೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರವನ್ನು ಅಂತ್ಯದಲ್ಲಿ ಪರಮಾತ್ಮ ತಂದೆ ನಮಗೆ ಮಾಡಿಸುತ್ತಾರೆ. ಹೇಗೆ ಯಜ್ಞದ ಆರಂಭದ ಸಮಯದಲ್ಲಿ ನೀವು ಸಾಕ್ಷಾತ್ಕಾರದಲ್ಲಿ ಬಹಳಷ್ಟು ದೃಶ್ಯವನ್ನು ನೋಡಿದ್ದೀರಾ, ಅದೇ ರೀತಿ ಅಂತ್ಯದಲ್ಲಿ ನೀವು ಬಹಳಷ್ಟು ದೃಶ್ಯವನ್ನು ಸಾಕ್ಷಾತ್ಕಾರದಲ್ಲಿ ನೋಡುತ್ತೀರಾ. ಮಧ್ಯದಲ್ಲೇ ಯಾರು ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೋ ಅವರು ಆ ಅಂತಿಮ ಸಮಯದ ಸುಂದರ ಸಾಕ್ಷಾತ್ಕಾರದ ದೃಶ್ಯವನ್ನು ನೋಡಲು ಸಾಧ್ಯ ಇಲ್ಲ. ಇನ್ನು ಈಗ ನೀವು ಸಂಪೂರ್ಣ ವಿಕಾರವನ್ನು ತ್ಯಾಗ ಮಾಡಬೇಕು. ಆಗ
ವಜ್ರ ವೈಡೂರ್ಯದಿಂದ ನೀವು ಶೃಂಗರಿತರಾಗುತ್ತೀರಾ. ಈಗ ವಜ್ರ ವೈಡೂರ್ಯದಿಂದ ನಮ್ಮ ಶೃಂಗಾರ ನಡೆಯಬೇಕು ಅಂದರೆ ನಾವು ಸಂಪೂರ್ಣ ವಿಕಾರವನ್ನು ತ್ಯಾಗ ಮಾಡಬೇಕು. ಯಾರು ವಿಕಾರವನ್ನು ತ್ಯಾಗ ಮಾಡುವುದಿಲ್ಲ ಅವರು ಅಷ್ಟೊಂದು ವಜ್ರ ವೈಡೂರ್ಯದಿಂದ ಶೃಂಗರಿತರಾಗುವುದಿಲ್ಲ. ಈಗ ನೀವು ಜ್ಞಾನರತ್ನದಿಂದ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಜ್ಞಾನರತ್ನದಿಂದ ಈಗ ನಿಮ್ಮ ಶೃಂಗಾರ ನಡೆಯುತ್ತಾ ಇದೆ. ನಂತರ ನಿಮ್ಮ ಶೃಂಗಾರ ವಜ್ರ ವೈಡೂರ್ಯದಿಂದ ನಡೆಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಸತ್ಯ ಸಂಪಾದನೆಯನ್ನು ಮಾಡಿಕೊಂಡು ನಾವೀಗ ಕೈಯನ್ನು ತುಂಬಿಕೊಂಡು ವಾಪಸ್ ಹೋಗಬೇಕು. ಒಬ್ಬ ತಂದೆಯ ಜೊತೆಗೆ ಸತ್ಯ ವ್ಯಾಪಾರವನ್ನು ಮಾಡುವಂತಹ ಸತ್ಯ ವ್ಯಾಪಾರಿಗಳು ಆಗಬೇಕು. ಸೆಕೆಂಡ್ ಪಾಯಿಂಟ್, ಹೃದಯವನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ಬ್ರಹ್ಮ ಭೋಜನವನ್ನು ತಯಾರು ಮಾಡಬೇಕು. ಯೋಗಯುಕ್ತರಾಗಿ ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡಬೇಕು ಮತ್ತು ಯೋಗಯುಕ್ತರಾಗಿ ಭೋಜನವನ್ನು ತಯಾರು ಮಾಡಿ ಅನ್ಯರಿಗೂ ಯೋಗಯುಕ್ತರಾಗಿ ಭೋಜನವನ್ನು ಸ್ವೀಕಾರ ಮಾಡಿಸಬೇಕು. ವಿಕಾರಗಳನ್ನು ತ್ಯಾಗ ಮಾಡಿ ಜ್ಞಾನರತ್ನದಿಂದ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಮತ್ತು ಜ್ಞಾನರತ್ನದಿಂದ ಅನ್ಯರ ಶೃಂಗಾರವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಎಲ್ಲಾ ಚಿಂತೆಯನ್ನು ಪರಮಾತ್ಮ ತಂದೆಗೆ ಕೊಟ್ಟು ನಿಶ್ಚಿಂತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಪರಮಾತ್ಮ ತಂದೆಗೆ ಪ್ರಿಯರಾಗಿ, ಯಾರೆಲ್ಲ ಮಕ್ಕಳು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೆ ಅವರು ಸದಾ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನದಲ್ಲೇ ಕುಳಿತಿರುತ್ತಾರೆ. ಹೃದಯೇಶ್ವರನ ಹೃದಯ ಸಿಂಹಾಸನದಿಂದ ಅವರನ್ನು ದೂರ ಮಾಡಲು ಯಾರಿಗೂ ಶಕ್ತಿ ಇರುವುದಿಲ್ಲ. ಯಾರು ಪರಮಾತ್ಮ ತಂದೆಗೆ ಅತೀ ಪ್ರಿಯರಾಗಿ ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತಿರುತ್ತಾರೋ ಅವರನ್ನು ಹೃದಯ ರಾಮನ ಹೃದಯದಿಂದ ದೂರ ಮಾಡುವ ಸಾಹಸ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಜಗತ್ತಿನವರ ಸಮ್ಮುಖದಲ್ಲಿ ನೀವು ನಶೆಯಿಂದ ಹೇಳುತ್ತೀರಾ, ನಾನು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದೇನೆ ಎಂದು. ಈ ನಶೆಯಲ್ಲಿ ನೀವು ಸ್ಥಿತ ಆಗಿರುವ ಕಾರಣ ನೀವು ಸರ್ವ ಚಿಂತೆಯಿಂದ ಮುಕ್ತ ಆಗಿದ್ದೀರಾ. ನೀವೀಗ ಅಪ್ಪಿ ತಪ್ಪಿಯು, ಇಂದು ನನ್ನ ಮನಸ್ಸು ಸ್ವಲ್ಪ ಉದಾಸ ಆಗಿದೆ, ಇಂದು ನನ್ನ ಮನಸ್ಸು ಸ್ವಲ್ಪ ಬೇಸರಕ್ಕೊಳಗಾಗಿದೆ, ಇಂದು ನನ್ನ ಮನಸ್ಸು ಯಾವ ಕಾರ್ಯದಲ್ಲೂ ಜೋಡಣೆ ಆಗುತ್ತಿಲ್ಲ, ಇಂದು ನನಗೆ ಯಾವ ಕಾರ್ಯವನ್ನು ಮಾಡಲು ಇಷ್ಟ ಆಗುತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಇಂತಹ ಮಾತನ್ನು ಮಾತನಾಡುವುದಕ್ಕೆ ವ್ಯರ್ಥ ಮಾತು ಎಂದು ಕರೆಯಲಾಗುತ್ತದೆ. ನನ್ನ ಮನಸ್ಸು ಇಂದು ಬೇಸರಕ್ಕೊಳಗಾಗಿದೆ, ಇಂದು ನನ್ನ ಮನಸ್ಸು ಯಾವ ಕಾರ್ಯದಲ್ಲೂ ಜೋಡಣೆ ಆಗುತ್ತಿಲ್ಲ ಎಂದು ನೀವು ಸ್ವೀಕಾರ ಮಾಡುವುದು ಅಂದರೆ ನೀವೇ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಂತೆ. ಆದ್ದರಿಂದ ನಾವೀಗ ಸದಾ ಸರ್ವ ಚಿಂತೆಯಿಂದ ಮುಕ್ತರಾಗಿ ಸದಾ ಹೃದಯೇಶ್ವರನ ಹೃದಯದಲ್ಲಿ ಕುಳಿತುಕೊಂಡು ಸದಾ ನಿಶ್ಚಿಂತ ಆತ್ಮರಾಗಿ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ. ಯಾವುದೇ ಪ್ರಕಾರದ ಏರುಪೇರನ್ನು ಸಮಾಪ್ತಿ ಮಾಡಲು ಸಾಧನ ಅಂದರೆ ನಾಟಕದ ಬಗ್ಗೆ ಅಟಲ ವಿಶ್ವಾಸ, ನಾಟಕದ ಬಗ್ಗೆ ಅಟಲ ನಿಶ್ಚಯ ಉಳ್ಳವರಾಗಿ ಆಗ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡುತ್ತೀರಾ. ಎಂತಹ ಏರುಪೇರಿನ ಮಾತು ನಮ್ಮ ಸಮ್ಮುಖದಲ್ಲಿ ಇದ್ದರೂ ಕೂಡ ಅದನ್ನು ಸಹಜವಾಗಿ ಸಮಾಪ್ತಿ ಮಾಡುವುದಕ್ಕೋಸ್ಕರ ನಾಟಕದ ಬಗ್ಗೆ ಅಟಲ ನಿಶ್ಚಯವನ್ನು ಇಟ್ಟುಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.